श्री गुरु ओम वक्रतुंड महाकाय सूर्यकोटि समप्रभ निर्विघ्नं गुरुमे देव सर्वकार्येषु सर्वदा विशेषवागि महागणपतिनु उद्देशिसि माडुवंतह सेवेयल्लि ओंदु मूड गणपति एरडनेदु रंगोपेतवागिरुवंत रंगपूजे ದೇವರಿಗೆ ನಾವು ಯಾವತ್ತೂ ವಿಶೇಷವಾಗಿ ಸಹಸ್ರನಾಮ ನಾನಾ ರೀತಿಯಲ್ಲಿ ಮಂತ್ರ ತಂತ್ರಗಳಿಂದ ಸೇವೆ ಆರಾಧನೆಗಳೆಲ್ಲ ಮಾಡ್ತೇವೆ. ಆದರೆ ವಿಶೇಷವಾಗಿ ರಂಗು ಪೂಜೆಯಲ್ಲಿ ಮಂತ್ರದ ವಿಶೇಷ ಇಲ್ಲದೆ ದೇವರನ್ನು ನಮ್ಮ ತರಹ ಅವನ ಯಾವ ತರದಲ್ಲಿ ವಿಶೇಷವಾಗಿ ಆರಾಧನೆ ಮಾಡಲಿಕ್ಕಾಗ್ತದೆ, ದೇವರು ಯಾವ ರೀತಿಯಲ್ಲಿ ಇದ್ದಾನೆ, ಮುಖ್ಯವಾಗಿ ನಾವು ರಂಗು ಪೂಜೆಯಲ್ಲಿ ಒಡೆದಂಥ ತೆಂಗಿನಕಾಯಿ ಬಾಳೆಹಣ್ಣು ಸಿಪ್ಪೆ ಸುಲಿದಂತಹ ಬಾಳೆಹಣ್ಣು ಇಡ್ತೇವೆ. ಇದೆಲ್ಲ ಮೋಕ್ಷ ಪ್ರತೀಕ. ಒಮ್ಮೆ ಇಡೀ ತೆಂಗಿನಕಾಯಿಯನ್ನು ಒಡೆದ ಎರಡು ಭಾಗ ಮಾಡಿದ ಮೇಲೆ ಅದನ್ನು ಯಾವುದೇ ಒಂದು ವಸ್ತುವಲ್ಲಿ ಮಿಶ್ರಿತ ಮಾಡಿದರೂ ಪುನಃ ಜೀವಂತ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡುವುದು ಮೌಕ್ತಿಕವಾಗಿ ನಮಗೆ ಮೋಕ್ಷ ಕೊಡು ಅಂತ. ಅದೇ ಥರ ಒಂದು ಸಲ ದೇವರ ಸನ್ನಿಧಾನದಲ್ಲಿ ತೆಂಗಿನಕಾಯಿ ಒಡೆದ ನಂತರ ಯಾವ ಥರ ಮೋಕ್ಷಕ್ಕೆ ಹೊಂದುತ್ತೇವೋ ಅದೇ ಥರದಲ್ಲಿ ಪರ್ವಕಾಲದಲ್ಲಿ ಈ ವಿಶೇಷವಾಗಿ ಸಂಧ್ಯಾಕಾಲದಲ್ಲಿ ಸೂರ್ಯಾಸ್ತ ಸಮಯ ಹಾಗೂ ರಾತ್ರಿಯ ಪ್ರಾರಂಭದಲ್ಲಿ ಮಾಡುವಂತಹ ವಿಶೇಷ ಪೂಜೆ ಎಂದರೆ ರಂಗಪೂಜೆ ಅಂತ ಹೇಳ್ತೇವೆ. ನಾವು ಏನೆಲ್ಲ ವಿಶೇಷವಾಗಿ ಪಂಚಕಧ್ಯಾಯ ಪಂಚದ್ರವ್ಯ ಮಿಶ್ರಿತ ಪಂಚಕಧ್ಯಾಯ ಹಾಗೂ ಕಬ್ಬಿನ ತುಂಡು ಬಾಳೆಹಣ್ಣು ವೀಳ್ಯದೆಲೆ ಇದನ್ನೆಲ್ಲ ಇಟ್ಟು ರಾಶಿಯಿಂದ ಇವತ್ತಿನ ದಿನ ವಿಶೇಷವಾಗಿ ಹೇಳುವಂಥದ್ದು ರಾಶಿ ಪೂಜೆ ಅಂತೇವೆ. ಮೊದಲಿಂದಲೂ ಇದಕ್ಕೆ ರಂಗಪೂಜೆ ಎನ್ನುವಂಥ ವಿಶೇಷವಾದ ಆದ್ಯತೆ ಹೆಸರು ಇತ್ಯಾದಿ ಕೊಟ್ಟಿದ್ದೇವೆ. ಈ ಭಾದ್ರಪದ ಶುದ್ಧ ಚವತಿ ದಿನ ಮಾಡುವಂತಹ ವಿಶೇಷ ಒಂದು ಆರಾಧನದಲ್ಲಿ ಈ ರಂಗಪೂಜೆ ಸೇವೆ ಮಾಡಿದ್ರಿಂದ ಎಲ್ಲ ರೀತಿಯಲ್ಲಿ ಸುಖ ಶಾಂತಿ ಐಶ್ವರ್ಯ ಅಭಿವೃದ್ಧಿ ದಯಪಾಲಿಸಿ ಆ ಶ್ರೀ ಗಣಪ ಕೊಡ್ತಾನೆ ಎಂಬ ಪ್ರತೀತಿಯಲ್ಲಿ ಸಂಧ್ಯಾಕಾಲದಲ್ಲಿ ಮಾಡುವಂತಹ ವಿಶೇಷ ಪೂಜೆ ರಂಗಪೂಜೆ.